ಹಿತ್ತಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ರೆಮಿಡೀಸ್ ನ ಹೇಳ್ತಾ ಬರ್ತಿದ್ದೀವಿ. ಇವತ್ತು ನಾನು ನಿಮಗೆ ತಿಳಿಸತಕ್ಕಂತಹ ವಿಚಾರ ಪಾದ ದಾಹ ಅಥವಾ ಕಾಲಿನ ಉರಿ, ಅದರಲ್ಲೂ ಡಯಾಬಿಟಿಕ್ ನ್ಯೂರೋಪತಿಗೆ ಸಂಬಂಧಪಟ್ಟ ಹಾಗೆ. ಡಯಾಬಿಟಿಸ್ ಮಧುಮೇಹ ಬಂತು ಅಂದ ತಕ್ಷಣ ನರಮಂಡಲ ಕಂಟ್ರೋಲ್ ಇಲ್ದಿದ್ದಾಗ ಪಾಯಿಂಟ್ ಟು ಬಿ ಅಂಡರ್ಲೈನ್. ಎಲ್ಲಾ ಡಯಾಬಿಟೀಸು ಎಲ್ಲಾ ಡಯಾಬಿಟಿಕ್ಸ್ಗೂ ಅಲ್ಲ. ಡಯಾಬಿಟಿಕ್ ವ್ಯಕ್ತಿ ಶುಗರ್ನ ದೀರ್ಘಕಾಲೀನವಾಗಿ ಕಂಟ್ರೋಲ್ ಇಲ್ದಿದ್ದಾಗ ಪಾಯಿಂಟ್ ನಂಬರ್ ಒನ್. ಶುಗರ್ನ ಅಸ್ತಿತ್ವ ಪ್ರೆಸೆನ್ಸ್ ಆಫ್ ಡಯಾಬಿಟಿಸ್ ಫಾರ್ ಎ ಲಾಂಗ್ ಟೈಮ್ ಇದ್ದಾಗ ನ್ಯೂರೋಪತಿ ಸರ್ವೇ ಸಾಮಾನ್ಯವಾಗಿ ಆವರಿಸಕ್ಕೆ ಶುರು ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅಂತಹ ಹಂತದಲ್ಲಿ ಪಾದ ದಾಹ ಪಾದ ಉರಿ ಬಂತಂಗೆ ಪೇಷಂಟ್ಸ್ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಡಾಕ್ಟರ್ ಏನೋ ಬೆಂಕಿ ಹಚ್ಚಿದಂಗೆ ಆಗ್ಬಿಟ್ಟಿದೆ ಕಾಲಿಗೆ, ಕಿಚ್ಚಿಟ್ಬಿಟ್ರೆ ಸಾಕು ಕಾಲ್ನ, ಈ ನೋವು ತಡೆಯಕ್ಕಾಗಲ್ಲ, ಈ ಉರಿ ತಡೆಯಕ್ಕಾಗಲ್ಲ, ಈ ಹಿಂಸೆ ಯಾಕೆ ಅಂತೀರಾ? ಯಾರಾದ್ರೂ ಬಂದು ಹೀಗೆ ಒತ್ತಾ ಇದ್ರೆ ಕಾಲ್ನ ತುಂಬಾ ಆರಾಮ ಅನ್ಸುತ್ತೆ. ಒಂದು 10 ವರ್ಷದ ಹುಡುಗನೋ ಹುಡುಗಿನೋ ಕಾಲ್ ಮೇಲೆ ಪಾದದ ಮೇಲೆ ಓಡಾಡ್ತಾ ಇದ್ರೆ ತುಂಬಾ ನೆಮ್ಮದಿ ಅಂತ ಅನ್ಸುತ್ತೆ. ಇದು ಯಾಕೆ ಅಂದ್ರೆ ಹಾಗೆ ಆದಾಗ, ಹಾಗೆ ಮಾಡಿದಾಗ, ಹಾಗೆ ಮಾಡಿಸಿಕೊಂಡಾಗ ಹೆಚ್ಚಿನ ಮಟ್ಟದ ರಕ್ತ ಸಂಚಲನ ಆ ಭಾಗಕ್ಕೆ ಆಗೋದ್ರಿಂದ ಸ್ಥಾನಿಕವಾದಂತ ಅನುಕೂಲ ಆಗುತ್ತೆ. ಬಟ್ ನಾಟ್ ಆಲ್ವೇಸ್ ಸೇಫ್, ಬಿಕಾಸ್ ಎಲ್ಲಿ ಏನು ಗೊತ್ತಿಲ್ಲದೆ ತುಳಿದು ಗಿಳಿದು ಮಾಡಿದಾಗ ಕೈ ಕಾಲು ಮುರ್ಕೊಳ್ತಕ್ಕಂಥದ್ದು ಮೊದಲೇ ಡಯಾಬಿಟಿಸು, ಇನ್ನೊಂದು ಸಮಸ್ಯೆ ಆವೃತವಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಸೊ ರೆಮಿಡಿ ಏನು ಅಂತೀರಾ? ಸಿಂಪಲ್, ಪರಿಶುದ್ಧವಾದಂತಹ ತುಪ್ಪಕ್ಕೆ ಸ್ವಲ್ಪ ಅರಶಿನ ಹಾಕೊಂಡು ಚೆನ್ನಾಗಿ ಪಾದದಿಂದ ಹಿಡಿದು ಮೀನ್ ಕಂಡದವರೆಗೂ ಮಂಡಿ ಚಿಪ್ಪಿನ ತನಕ ಮುಟ್ಟು ಹಾಗೆ 10-15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದು. ದಟ್ಟು ಯೂನಿ ಡೈರೆಕ್ಷನಲ್, ಒಂದೇ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ಹೀಗೆ ಹೋಗಿ ತಿರ್ಗಾ ಹೀಗೆ ವಾಪಸ್ ಬರತಕ್ಕಂತಹ ಪದ್ಧತಿಯಲ್ಲಿ ಮಸಾಜ್ ಆಗಬಾರದು. ಪಾದದಿಂದ ಹೃದಯದ ಕಡೆಗೆ ಮಾತ್ರ ಮೈಲ್ಡ್ ಪ್ರೆಷರ್ ಅಲ್ಲಿ ಅವರೇ ಮಾಡಿಕೊಳ್ಳಬಹುದು. ಡಯಾಬಿಟಿಸ್ ಅಲ್ಲಿ ಕಾಲು ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ನೀವು ಭಗವಂತನ ಪಾದ ಮುಟ್ಟಿ ಎಷ್ಟು ನಮಸ್ಕಾರ ಮಾಡುತ್ತಿರೋ ಭಕ್ತಿಯಿಂದ ಅಷ್ಟು ನಿಮ್ಮ ಕಾಲನ್ನ ಪ್ರತಿನಿತ್ಯ ನೋಡ್ಕೊಳ್ಳಿ. ಯಾಕೆಂದ್ರೆ ಚಿಕ್ಕ ಪುಟ್ಟ ಗಾಯಗಳೇನಾದ್ರೂ ಆಗ್ಬಿಟ್ರೆ ಕಾಲಲ್ಲಿ ರಿಪೇರಿ ಆಗ್ತಕ್ಕಂಥದ್ದು ತುಂಬಾ ಕಷ್ಟ ಸಾಧ್ಯ. ಹಾಗಾಗಿ ನೀವು ನಿಮ್ಮ ಕಾಲನ್ನ ಹೇಗೆ ಕರಾಗರೆ ವಸತಿ ಲಕ್ಷ್ಮಿ ಮಾಡ್ಕೋತಿರೋ ನಿಮ್ಮ ಸ್ವಂತ ಪಾದವನ್ನ ಪ್ರತಿನಿತ್ಯ ದರ್ಶನ ಮಾಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವ್ಯಾಲ್ಯೂ ಸಬ್ಜೆಕ್ಟು. ಇದ್ರ ಬಗ್ಗೆ ಗಮನ ಆದ್ಯತೆ ಕೊಡಿ ಅಂತಕ್ಕಂಥದ್ದು. ಮಸಾಜ್ ಮಾಡಬೇಕು ಅಂತ ಹೇಳಿದ್ನಲ್ವಾ, 10-15 ನಿಮಿಷ ಮಸಾಜ್ ಮಾಡಿದ್ರೆ ಅದು ಚೆನ್ನಾಗಿ ಲೋಕಲೈಸ್ಡ್ ಆಗಿ ನರ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಇಂಟರ್ನಲಿ ಟು ದ ಮಸಲ್ಸ್, ಆ ನರ್ವ್ಸ್ ಸ್ಟಿಮ್ಯುಲೇಟ್ ಆಗ್ತಕ್ಕಂಥದ್ದು. ನರ ತನ್ನ ಚೈತನ್ಯವನ್ನ ಹೊಂದಲಿಕ್ಕೆ ಎರಡು ಆಸ್ಪೆಕ್ಟ್ಸ್ ಅಂಡ್ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಒಳ್ಳೆಯ ಅನುಕೂಲತೆಯನ್ನ ಮಾಡುತ್ತೆ ಅಂತಕ್ಕಂಥದ್ದು ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ಎಕ್ಸ್ಟರ್ನಲಿ ಇನ್ನೊಂದು ಸಿಂಪಲ್ ರೆಮಿಡಿ ಇದೆ. ಇದಾದ್ಮೇಲೆ ಒಂದು ಸಿಂಪಲ್ ಬಟ್ಟೆ ತಗೊಂಡು ಒರೆಸ್ಬಿಡಿ. ಆ ಬಟ್ಟೆ ತಗೊಂಡು ಒರೆಸಿದಾದ್ಮೇಲೆ ಒಂದು ಟಬ್ಗೆ ನಿಂಬೆ ರಸ, ನಿಂಬೆ ಸಿಪ್ಪೆ, ಅಡಿಗೆ ಸೋಡಾ, ಲಾವಂಚ, ಸೊಗದೆ ಬೇರು ಇದನ್ನ ಹಾಕ್ಬಿಟ್ಟು 1-2 ಚಿಟಿಕೆ ಪಚ್ಚ ಕರ್ಪೂರವನ್ನು ಹಾಕ್ಬಿಟ್ಟು ನೀರಿನ ಸುಖೋಷ್ಣವಾದ ಅವಸ್ಥೆಯಲ್ಲಿ ಇಡಿ. ಸುಡುಬಿಸಿ ಇರಬಾರದು, ಯಾಕೆಂದ್ರೆ ಕಾಲು ಚರ್ಮ ಸುಟ್ಟು ಹೋಗುತ್ತೆ. ಹಾಗಾಗಿ ನಿಮಗೆ ಕನ್ಫರ್ಮೇಶನ್ ಮಾಡ್ಕೊಳ್ಳಿ, ಇನ್ನು ಇತರರ ಮನೆಯ ಸಭ್ಯರ ಸದಸ್ಯರ ಸಮಾಲೋಚನೆ ಮಾಡಿಕೊಂಡು ಅವ್ರ ಜೊತೆ ಟೆಸ್ಟ್ ಮಾಡಿಸ್ಕೊಂಡು ಹಿತವಾಗಿದೆಯಪ್ಪ, ಕಂಫರ್ಟಬಲ್, ಕಾಲನ್ನು ಇಟ್ಟರೆ ಐ ಆಮ್ ಫೀಲಿಂಗ್ ರಿಲ್ಯಾಕ್ಸ್ ಅಂತಕ್ಕಂತಹ ಫೀಲ್ ಬರಬೇಕು. 15-20 ನಿಮಿಷ ಪಾದಗಳನ್ನ ಮತ್ತೆ ಮಂಡಿ ಚಿಪ್ಪಿನವರೆಗೂ ಮುಳುಗ್ತಕ್ಕಂತಹ ಹಂತದಲ್ಲಿ ಮೀನು ಕಂಡವನ್ನು ಸೇರಿ ನೆನೆಸಿಡ್ತಕ್ಕಂತಹ ಪ್ರಯತ್ನ ಪ್ರಯೋಗ ಮಾಡಿ. 15-45 ದಿವಸ, ಬೇಜಾರು ಮಾಡ್ಕೋಬೇಡಿ. ಏನಿದು 45 ದಿವಸ ಟ್ರೀಟ್ಮೆಂಟ್ ಹೇಳ್ತೀರಲ್ಲ, ಅಷ್ಟು ಮಾಡಕ್ಕಾಗತ್ತೆ? ಇದು ಡಯಾಬಿಟಿಸ್ ನ್ಯೂರೋಪತಿ ಇಬ್ಬರು ಇಲ್ದಿದ್ದವ್ರಿಗೆ ಬಹಳ ಲಘುವಾದಂತಹ ವಿಚಾರ. ಇದ್ದವ್ರಿಗೆ ಬೆಟ್ಟದಂತಹ ಸಮಸ್ಯೆ, ಅವರು ಕೇಳಿ ಹೇಳ್ತಾರೆ ಜೀವ ಹೋಗ್ತಿರ್ತಕ್ಕಂಥದ್ದು, ಕ್ಷಣ ಕ್ಷಣದಲ್ಲಿ ಸಾವು ಸಮೀಪಿಸ್ತಕ್ಕಂತಹ ಭಯ ಆವೃತವಾಗತಕ್ಕಂತಹ ಸಂಗತಿ, ಆ ಒಂದು ಕಾಲಘಟ್ಟ, ಆ ಒಂದು ಸ್ಟೇಜ್ ಅದು ಅಂತ. ಅಂತಹ ವ್ಯಕ್ತಿಗಳಿಗೆ 45 ದಿವಸ ಏನೂ ಅಲ್ಲ ರೀ, ನೀರು ಕುಡ್ದಷ್ಟೇ ಫಾಸ್ಟ್ ಆಗಿ 45 ದಿವಸ ಕಳೆಯುತ್ತೆ ಅಂತ. ಗಮನೀಯವಾಗಿ ಗಣನೀಯವಾಗಿ ಆ ಡ್ಯಾಮೇಜಸ್ ನ ಎಕ್ಸ್ಟರ್ನಲ್ ಸೋರ್ಸಸ್ ಅಲ್ಲಿ ರಿಪೇರ್ ಮಾಡ್ತಕ್ಕಂಥದ್ದು. ಇಂಟರ್ನಲ್ ಸೋರ್ಸಸ್ ಅಲ್ಲಿ ನಾವು ಕ್ಷೀರಬಲ ಆಗಿರ್ಬೋದು, ಬಲ ಆಗಿರ್ಬೋದು, ಇದೇ ಕ್ಷೀರಬಲ ತೈಲವನ್ನು ಆಭ್ಯಂತರಿಕವಾಗಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಧಾನ್ವಂತರಂ ಅಂತಕ್ಕಂಥ ಔಷಧಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅಶ್ವಗಂಧವನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಅನೇಕ ಪೇಯಗಳ ಮುಖಾಂತರವಾಗಿ, ದ್ರವ್ಯಗಳ ಮುಖಾಂತರವಾಗಿ, ಕಷಾಯಗಳ ಮುಖಾಂತರವಾಗಿ
ಚೂರ್ಣಗಳ ಮುಖಾಂತರವಾಗಿ ಇದನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ಯಾವ್ದಾದ್ರು ಇದೆ ಅಂದ್ರೆ ಅದು ಆಯುರ್ವೇದಕ್ಕೆ ಮಾತ್ರ ಅಂತಕ್ಕಂತಹ ಹೆಗ್ಗಳಿಕೆ ಹೆಮ್ಮೆ ಈ ಸಂಗತಿ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ನನಗೆ ಅಂತಕ್ಕಂತಹ ಅಂಶ. ಸೊ ಇದು ಒಂದು ರೆಮಿಡಿ, ಆದ್ರೆ ಥರ್ಡ್ ಮೋಸ್ಟ್ ರೆಮಿಡಿ ಇನ್ನೊಂದಿದೆ. ಏನ್ ಗೊತ್ತಾ, ಸಿಂಪಲ್ ಆಗಿ ಹರಳೆ ಎಲೆ ಗೊತ್ತಲ್ರಿ, ಹರಳೆ ಎಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅದಕ್ಕೆ ಸ್ವಲ್ಪ ನಿಂಬೆ ಸಿಪ್ಪೆ ರಸ ಜೊತೆ ಹಾಕೊಂಬಿಡಿ, ಬೆಳ್ಳುಳ್ಳಿ ಹಾಕಿ, ಅರಶಿನದ ಕುಂಭ ಹಾಕಿ, ಇದೆಲ್ಲ ಪಲ್ಯ ಬಾಡಿಸ್ತಿರಲ್ಲ ಬಾಣಲಿಯಲ್ಲಿ, ಅದೇ ರೀತಿಯಲ್ಲಿ ಬಾಣಲಿಯಲ್ಲಿ ಬಾಡಿಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡ್ಬಿಡ್ತಕ್ಕಂಥದ್ದು. ಅದನ್ನ ಮಾಡಿ ನೋಡ್ರಿ, ಅದ್ರ ಸುವಾಸನೆ ಬೇರೆ. ಆ ಸುವಾಸನೆ ನಿಮ್ಗೆ ಅರ್ಧ ಸ್ಟ್ರೆಸ್, ಅರ್ಧ ಡಯಾಬಿಟಿಕ್ ಟೆನ್ಷನ್ ಕಮ್ಮಿ ಮಾಡಿಬಿಡುತ್ತೆ ಅಂತಕ್ಕಂಥದ್ದು. ತುಂಬಾ ಒಳ್ಳೆ ಫ್ರೆಗ್ರೆನ್ಸು, ಪಾಸಿಟಿವ್ ವೆರಿ ಗುಡ್ ಅರೋಮಾ ಥೆರಪಿ ಅಂತ ಕೂಡ ಹೇಳ್ತೀವಿ ಇದನ್ನ. ಸೊ ಇದನ್ನ ನೀವು ಸಿಂಪಲ್ ಆಗಿ ಸುಖೋಷ್ಣ, ಮೋಸ್ಟ್ ಇಂಪಾರ್ಟೆಂಟ್ ನರ್ವ್ ಎಂಡಿಂಗ್ಸ್ ತುಂಬಾ ತನ್ನ ಸೆನ್ಸಿಟಿವಿಟಿನ ಕಳ್ಕೊಂಡ್ಬಿಟ್ಟಿರೋದ್ರಿಂದ ನೀವು ತುಂಬಾ ಬಿಸಿ ಇಟ್ಟರೂ ಕೂಡ ಕೆಲವೊಂದ್ಸಂದ ಬಿಸಿ ಗೊತ್ತಾಗಲ್ಲ, ಚರ್ಮ ಸುಡುತ್ತೆ, ಗಾಯ ಆಗುತ್ತೆ, ಅಲ್ಸರ್ ಆಗುತ್ತೆ, ಅನೇಕ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇದು ಟಿವಿಲಿ ನಾನು ಹೇಳೋದು ಸುಲಭ, ಮಾಡ್ತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಗಮನ, ತುಂಬಾ ಪ್ರಿಕಾಷನ್ ನೀವು ತಗೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನೊಂದು ಬಟ್ಟೆಲಿ ಕಟ್ಕೊಂಡು ಇದನ್ನ ಸುಖೋಷ್ಣವಾದಂತಹ ಅವಸ್ಥೆಯಲ್ಲಿ ಆ ಬಟ್ಟೆ ಹಿಂಗೆ ಕೈ ಮೇಲೆ ಇಟ್ಟು ತೆಗೆದೆ ಅಂದ್ರೆ ಒಂಥರ ಆರಾಮದಂತಹ ಕಂಫರ್ಟ್ ಫೀಲ್ ಬರಬೇಕು. ಇದನ್ನ ಪಾದದಿಂದ ಹಿಡಿದು ಎಗೈನ್ ಕಾಫ್ ಮಸಲ್ಸ್ ಅಥವಾ ಮಂಡಿ ಮೀನ್ ಕಂಡ ಅಂತ ಏನ್ ಕರಿತೀವಿ ಅಲ್ಲಿಂದ ಹಿಡಿದು ಮಂಡಿ ಚಿಪ್ಪಿನವರೆಗೂ ನೀವು 10-15 ನಿಮಿಷ. ಸೊ ನಿಮ್ಗೆಲ್ಲಾ ಪ್ರೊಸೆಸ್, ಫಸ್ಟ್ ಆಯಿಲ್ ಮಸಾಜ್ ಆಗಿರ್ಬೋದು, ಆಮೇಲೆ ಇಮ್ಮರ್ಷನ್ ಆಗಿರ್ಬೋದು, ಆಮೇಲೆ ಫೋಮೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಸೇರಿದ್ರು ಕೂಡ 1 ಅವರ್ ಮ್ಯಾಕ್ಸಿಮಮ್. ನೆನಪಿಟ್ಕೊಳ್ಳಿ, ನಮ್ಮ ಹತ್ರ 24 ಅವರ್ ಇದೆ. ನಾವು ಇದಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಕ್ಕಂಥದ್ದು ಕೇವಲ 1 ಗಂಟೆ ಅಂತ. ಸೊ ಈ ಆಸ್ಪೆಕ್ಟ್ಸ್ ನ, ಈ ಪ್ರಾಸ್ಪೆಕ್ಟ್ಸ್ ನ, ಈ ಆಂಗಲ್ಸ್ ಎಲ್ಲ ಯೋಚನೆ ಮಾಡಿದ್ರೆ ರಿಪೇರಿ ಶತಸಿದ್ಧ ಅಂತ ಅನ್ಸಲ್ವಾ? ಡೆಫಿನೆಟ್ಲಿ ತುಂಬಾ ತ್ವರಿತವಾಗಿ ನೀವು ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ಯಾವುದೇ ಭಯ ಬೇಡ ಅಂತಕ್ಕಂಥದ್ದು. ನಿಮ್ಮ ಸಮಸ್ಯೆ ಇದ್ರೆ ದಯವಿಟ್ಟು, ನ್ಯೂರೋಪತಿ ಆಗಿರ್ಬೋದು, ಕಣ್ಣು ಮಂಜು ಮಂಜ ಕಾಣಿಸ್ತಕ್ಕಂಥದ್ದಾಗಿರ್ಬೋದು, ಶಿಶ್ನ ಉದ್ರೇಕ ಆಗದೇ ಇರತಕ್ಕಂಥದ್ದಾಗಿರ್ಬೋದು, ಹೃತ್ವೇದನೆ ಎದೆಯ ಸಂಬಂಧಿ ನೋವು ಆಗಿರ್ಬೋದು, ಲೆಫ್ಟ್ ಶೋಲ್ಡರ್ ಈ ತರದ ಶೋಲ್ಡರ್ ಪೇನ್ಸ್ ಬರ್ತಕ್ಕಂಥದ್ದಾಗಿರ್ಬೋದು, ಸಡನ್ ಆಗಿ ಬೆವರತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ನಿಮ್ಗೆ ಮಧುಮೇಹ ಇದೆ ಅಂತ ಮನವರಿಕೆ ಆದ್ಮೇಲೆ ಈ ಲಕ್ಷಣಗಳು ಕಂಡ್ರೆ ದಯವಿಟ್ಟು ವೈದ್ಯರ ಮಾರ್ಗದರ್ಶನ, ಸಲಹೆ, ಚಿಕಿತ್ಸಾತ್ಮಕ ದೃಷ್ಟಿಯಿಂದ ನಿಮ್ಮ ಇನ್ವಾಲ್ವ್ಮೆಂಟ್ ಸಂಪೂರ್ಣತೆ ಇದ್ರೆ ನೀವು ಅದನ್ನು ಹತ್ತಿಕ್ಕಲಿಕ್ಕೆ ಸಂಪೂರ್ಣ ಸಾಧ್ಯ, ಹೆದರಬೇಡಿ ಅಂತಕ್ಕಂಥ ಆಶಯ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾರಿ, ನಮಸ್ಕಾರ.